ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ತುಂಬ ಸಮಸ್ಯೆಗಳು ಇದೆ. ಕೆಲವೊಬ್ಬರು ಆಪರೇಟರ್ಗಳಿಗೂ ಪ್ರಾಬ್ಲಮ್ ಇದೆ, ಹಾಗೆ ಗ್ರಾಹಕರಿಗೂ ಕನ್ಫ್ಯೂಷನ್ ಇದೆ. ಈ ಎರರ್ಗಳು ಯಾಕೆ ಬರ್ತಾ ಇದೆ? ಕೆಲವೊಬ್ಬರಿಗೆ 1 ವೀಕ್ ವೇಟ್ ಮಾಡಿ ಅಂತ ಎರರ್ ಬರ್ತಾ ಇದೆ, ಕೆಲವೊಬ್ಬರ KYCಗಳು ಎರರ್ ಬರ್ತಾ ಇದೆ, ಕೆಲವೊಬ್ಬರ ಡೀಟೇಲ್ಸ್ಗಳೇ ಫೆಚ್ ಆಗ್ತಾ ಇಲ್ಲ, ಕೆಲವೊಬ್ಬರ OTPಗಳು ವೆರಿಫೈ ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ವಿಡಿಯೋದಲ್ಲಿ ಪರಿಹಾರ ತಗೊಂಡು ಬಂದಿದ್ದೀನಿ. ಸುಮ್ ಸುಮ್ಮನೆ ವ್ಯೂಸ್ ಪಡಿಬೇಕು ಅಂತ ಈ ವಿಡಿಯೋ ಮಾಡ್ತಾ ಇಲ್ಲ, ಅದೇ ಇಂಟೆನ್ಷನ್ ಇಂದ ಮಾಡಬೇಕು ಅಂತ ಇದ್ದಿದ್ರೆ ನಮಗೆ ಪ್ರತಿಯೊಂದು ಎರರ್ಗೂ ಒಂದೊಂದು ವಿಡಿಯೋ ಮಾಡಬಹುದಾಗಿತ್ತು, ಆದರೆ ನಾನು ಹಾಗೆ ಮಾಡ್ತಾ ಇಲ್ಲ. ಎಲ್ಲ ಪ್ರಾಬ್ಲಮ್ಗಳನ್ನು ಒಟ್ಟುಗೂಡಿಸಿ ಒಂದೇ ವಿಡಿಯೋದಲ್ಲಿ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟ್ ನೋಡಿ, ಇದನ್ನು ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಪ್ರಾಬ್ಲಮ್ ಬರ್ತಾ ಇದ್ರೆ ನೀವು ಕಮೆಂಟ್ ಮಾಡಬಹುದು. ಹಾಗೆ ಪಬ್ಲಿಕ್ ಲಾಗಿನ್ ನಲ್ಲಿ ಅರ್ಜಿಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ, ಕೇವಲ ಗ್ರಾಮ 1 ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಪ್ರಜಾಪ್ರತಿನಿಧಿಯನ್ನು ಸದ್ಯದಲ್ಲೇ ನೇಮಕ ಮಾಡಿಕೊಳ್ತಾರೆ, ಅವರು ಕೂಡ ಮೊಬೈಲ್ ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ, ಡೈರೆಕ್ಟ್ ಆಗಿ ನೀವೇ ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಇನ್ನು ಕೆಲವೊಬ್ರು ಮೊಬೈಲ್ ಆ್ಯಪ್ ಲಿಂಕ್ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಮೊಬೈಲ್ ಆ್ಯಪ್ ಸಿಕ್ಕರು ನಿಮಗೆ ಲಾಗಿನ್ ಮಾಡಲಿಕ್ಕೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಬೇಕಾಗುತ್ತೆ, ಅದು ನಿಮಗೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡಲಿಕ್ಕೆ ಬರೋದಿಲ್ಲ. ಫಸ್ಟ್ ಬಂದು ಆಧಾರ್ KYC. ಆಧಾರ್ KYC ಯಾವ್ಯಾವ ಅಪ್ಲಿಕೇಶನ್ ಗಳಿಗೆ ಕೇಳ್ತಾ ಇದೆ ಅಲ್ವಾ, ಅವರೆಲ್ಲರೂ ಈ KYC ಅನ್ನ ಕಂಪಲ್ಸರಿ ಮಾಡಬೇಕು. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ಅನ್ನ ಕೊಟ್ಟು KYC ಅನ್ನ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆದರೆ ನೀವು OTP ಅನ್ನ ಕೊಟ್ಟ ಮೇಲೆ ಈ ಆಧಾರ್ ಪಡಿತರ ಚೀಟಿಯಲ್ಲಿರುವ ಕುಟುಂಬದ ಮುಖ್ಯಸ್ಥನ ಆಧಾರ್ ಸಂಖ್ಯೆಗೆ ಹೊಂದಾಣಿಕೆಯಾಗುತ್ತಿಲ್ಲ, ದಯವಿಟ್ಟು ಕುಟುಂಬದ ಮುಖ್ಯಸ್ಥರ ಆಧಾರನ್ನು ದೃಢೀಕರಿಸಿ ಅಂತ ಬರುತ್ತೆ. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಕುಟುಂಬದಲ್ಲಿ ಮುಖ್ಯಸ್ಥರು ಮಹಿಳೆಯರಾಗಿದ್ದಾರೆ, ಆಧಾರ್ ಕಾರ್ಡ್ಗೆ OTPನೂ ಬರ್ತಾ ಇದೆ, ಎಲ್ಲ ಕರೆಕ್ಟ್ ಆಗೇ ಇದೆ, ಆದರೂ ಈ ಎರರ್ ಬರ್ತಾ ಇದೆ. ಎಲ್ಲ ಕರೆಕ್ಟ್ ಆಗಿದ್ರೂ ಈ ಎರರ್ ಯಾಕೆ ಬರ್ತಾ ಇದೆ ಅಂದರೆ ಆಧಾರ್ ಕಾರ್ಡ್ನ ಸರ್ವರ್ ಕರೆಕ್ಟ್ ಇಲ್ಲ, ಅದಕ್ಕೆ ನಿಮ್ಮ ಡೀಟೇಲ್ಸ್ಗಳು ಮಿಸ್ಮ್ಯಾಚ್ ಅಂತ ತೋರಿಸ್ತಾ ಇದೆ. ಇದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂದರೆ, ಸೇವಾ ಸಿಂಧುನ ಆಫಿಷಿಯಲ್ ವೆಬ್ಸೈಟ್ ಇದೆ ಅಲ್ವಾ, ಈ ಲಿಂಕ್ ಮೂಲಕ ನೀವು ಅರ್ಜಿ ಸಲ್ಲಿಸಿ, ಕೆಲವೊಮ್ಮೆ ಕಂಪ್ಲೀಟ್ ಆಗ್ತಾ ಇದೆ, ಇಲ್ಲ ಅಂದ್ರೆ ವಾಟ್ಸ್ಆ್ಯಪ್ ಬಾಟ್ ಕೊಟ್ಟಿದಾರಲ್ವಾ, ಆ ಬಾಟ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗುತ್ತೆ, ಇಲ್ಲ ಅಂದ್ರೆ ಆಧಾರ್ ಸರ್ವರ್ ಕರೆಕ್ಟ್ ಆಗುವವರೆಗೂ ವೇಟ್ ಮಾಡಿ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಸಬ್ಮಿಟ್ ಆಗುತ್ತೆ. ಕುಟುಂಬದ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೂಡ ಚೆಕ್ ಮಾಡೋದು ಹೇಗೆ ಅಂತ ನಾನು ಇದೇ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ನೆಕ್ಸ್ಟ್ ಸಮಸ್ಯೆ ಬಂದು RC ಡಾಟಾ ಯೆಟ್ ಟು ಬಿ ಶೆಡ್ಯೂಲ್ಡ್, ಪ್ಲೀಸ್ ಚೆಕ್ ಆಫ್ಟರ್ 1 ವೀಕ್ ಅಂತ ಈ ಎರರ್ ಬರುತ್ತೆ. ಈ ಎರರ್ಗೆ ತುಂಬಾ ರೀಸನ್ ಇದೆ. ಒಂದು, ನಿಮ್ಮ ರೇಷನ್ ಕಾರ್ಡ್ನ ಡೀಟೇಲ್ಸ್ ಡಾಟಾದಲ್ಲಿ ಆ್ಯಡ್ ಆಗಿಲ್ಲ, ಅಂಥವರು ಒಮ್ಮೆ ಸೇವಾ ಸಿಂಧು ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಅಲ್ಲೂ ಕೂಡ ನಿಮಗೆ ಇದೇ ರೀತಿ ಎರರ್ ಬಂದ್ರೆ ನೀವು ನಮೂದಿಸಿರುವ ಪಡಿತರ ಚೀಟಿ ಸಂಖ್ಯೆ ತಪ್ಪಾಗಿದೆ, ದಯವಿಟ್ಟು ಸರಿಯಾದ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿ ಅಂತ ಬರುತ್ತೆ. ಫಸ್ಟ್ ರೀಸನ್ ಬಂದು ನಿಮ್ಮ ರೇಷನ್ ಕಾರ್ಡ್ನ ಸಂಖ್ಯೆಯು ಇನ್ನು ಡೇಟಾದಲ್ಲಿ ಫೀಡ್ ಆಗಿಲ್ಲ, ಅಂಥವರು ಸ್ವಲ್ಪ ದಿನ ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಮಾಹಿತಿ ಕಣಜ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಅಲ್ಲಿ ಕುಟುಂಬದ ಮುಖ್ಯಸ್ಥರು ಯಾರಿದ್ದಾರೆ ಚೆಕ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಕೆಲವೊಮ್ಮೆ ಫ್ಯಾಮಿಲಿ ಮುಖ್ಯಸ್ಥರು ಪುರುಷರು ಆಗಿದ್ರು ಕೂಡ ಈ ರೀತಿ ಎರರ್ ಬರ್ತಾ ಇದೆ, ಅಂಥವರು ಈ ವೆಬ್ಸೈಟ್ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಆಹಾರ ಇಲಾಖೆಯನ್ನು ಓಪನ್ ಮಾಡ್ಕೊಳ್ಳಿ, ಇಲ್ಲಿದೆ ನೋಡಿ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್, ಈ ಲಿಂಕ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ನೆಕ್ಸ್ಟ್ ಪಡಿತರ ಚೀಟಿ ಪ್ರತ್ಯೇಕವಾಗಿ ಅಂತ ಇದೆ. ಇದರಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಸಲ್ಲಿಸಿ ಅಂತ ಕೊಡಿ. ಇದರಲ್ಲಿ ನೋಡಿ ಕುಟುಂಬದ ಮುಖ್ಯಸ್ಥರು ಯಾರಿದ್ದಾರೆ ಚೆಕ್ ಮಾಡ್ಕೊಳ್ಳಿ, ಇಲ್ಲಿರುತ್ತೆ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ, ಅದರಲ್ಲಿ ಕುಟುಂಬದ ಮುಖ್ಯಸ್ಥರು, ಇದರಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರು ಮಹಿಳೆಯೇ ಇರಬೇಕು. ಒಂದ್ ವೇಳೆ ಪುರುಷ ಆಗಿದ್ರು ಕೂಡ ಇದೇ ರೀತಿ ಎರರ್ ಬರುತ್ತೆ ನಿಮಗೆ, ಆವಾಗಲೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ, ಅಂಥವರು ನಿಮ್ಮ ರೇಷನ್ ಅಂಗಡಿ ಅಥವಾ ಸೊಸೈಟಿಗೆ ಹೋಗಿ, ಇಲ್ಲಾಂದ್ರೆ ಫುಡ್ ಆಫೀಸ್ನಲ್ಲೂ ಕೂಡ ಚೇಂಜ್ ಮಾಡಿ ಕೊಡ್ತಾ ಇದ್ದಾರೆ ಕೆಲವೊಬ್ರು, ಅಲ್ಲಿ ಚೇಂಜ್ ಮಾಡಿಸಿ
ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಡೇಟ್ ಆದಮೇಲೆ. ಇನ್ನು ಕೆಲವೊಬ್ಬರದು ರೇಷನ್ ಕಾರ್ಡ್ನಲ್ಲೇ ಮುಖ್ಯಸ್ಥರು ಇರ್ತಾರಲ್ವ, ಅವರು ಡೆತ್ ಆಗಿದ್ದಾರೆ, ಇನ್ನೂ ಹೆಸರು ರಿಮೂವ್ ಆಗಿಲ್ಲ, ಅಂಥವರು ಒಮ್ಮೆ ಫುಡ್ ಆಫೀಸ್ಗೆ ಹೋಗಿ ಅಲ್ಲಿ ರಿಮೂವ್ ಮಾಡಲಿಕ್ಕೆ ಆಪ್ಷನ್ ಇದೆಯಾ ಅಂತ ಕೇಳಿ, ಇದ್ದರೆ ರಿಮೂವ್ ಮಾಡ್ತಾರೆ, ಇಲ್ಲ ಅಂದರೆ ರೇಷನ್ ಕಾರ್ಡ್ನ ತಿದ್ದುಪಡಿ ಓಪನ್ ಆಗುವವರೆಗೂ ವೇಟ್ ಮಾಡಬೇಕು, ಆಮೇಲೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಬರುತ್ತೆ. ಹಾಗೆ ಕೆಲವೊಬ್ಬರಿಗೆ ಏನಾಗಿದೆ ಅಂದರೆ ರೇಷನ್ ಕಾರ್ಡ್ ಕೂಡ ಚಾಲ್ತಿ ಇಲ್ಲ, ಅಂಥವರು ಆರ್ ಐ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಆರ್ ಐ ವೆಬ್ಸೈಟಲ್ಲಿ ಕೆಲವೊಂದು ರೇಷನ್ ಕಾರ್ಡ್ಗಳು ಆಕ್ಟಿವ್ ಇಲ್ಲ ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ, ಕೆಲವೊಂದು ಎ ಪಿ ಎಲ್ ಕಾರ್ಡ್ಗಳು ಕೂಡ ಬಂದ್ ಆಗಿವೆ. ಅಂತಹ ರೇಷನ್ ಕಾರ್ಡ್ಗಳನ್ನ ಚೆಕ್ ಮಾಡೋದು ಹೇಗೆ ಅಂದರೆ ಈ ಸೇವೆಗಳನ್ನು ಓಪನ್ ಮಾಡ್ಕೊಳ್ಳಿ, ಹಾಗೆ ಈ ಸ್ಥಿತಿಯನ್ನು ಓಪನ್ ಮಾಡಿ ತಿದ್ದುಪಡಿ ವಿನಂತಿ, ನಿಮ್ಮ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಪಡಿತರ ಚೀಟಿ ವಿವರವನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ವಿತ್ ಒ ಟಿ ಪಿ ಅಥವಾ ವಿತೌಟ್ ಒ ಟಿ ಪಿ, ಫಸ್ಟ್ ಆಪ್ಷನ್ ಕೊಟ್ಟರೆ ಒ ಟಿ ಪಿ ಬರುತ್ತೆ, ಸೆಕೆಂಡ್ ಆಪ್ಷನ್ ಕೊಟ್ಟರೆ ವಿತೌಟ್ ಒ ಟಿ ಪಿ ಅಂತ, ಜಸ್ಟ್ ಆಕ್ಟಿವ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ಗೋ ಅಂತ ಕೊಡಿ. ನೆಕ್ಸ್ಟ್ ನೋಡಿ ರೇಷನ್ ಕಾರ್ಡ್ನ ಸ್ಥಿತಿ ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಈ ರೀತಿ ಬಂದರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಗೋ ಅಂತ ಕೊಟ್ಟರು ಕೂಡ ಯಾವುದೇ ಆಪ್ಷನ್ಗಳು ತೋರಿಸೋದಿಲ್ಲ, ಅಂಥವರು ತಮ್ಮ ರೇಷನ್ ಕಾರ್ಡು ಸ್ಟಾಪ್ ಆಗಿದೆ ಅಂತ ಭಾವಿಸ್ಬೋದು. ಇಲ್ಲಾಂದರೆ ಒಮ್ಮೆ ನಿಮ್ಮ ಫುಡ್ ಆಫೀಸ್ಗೆ ಹೋಗಿ ಕನ್ಫರ್ಮೇಷನ್ನ ಕೇಳ್ಬೋದು, ಅಥವಾ ಆಕ್ಟಿವೇಷನ್ ಮಾಡಲಿಕ್ಕೆ ಏನಾದರೂ ಆಪ್ಷನ್ ಇದೆಯಾ ಅಂತ ಅಲ್ಲಿ ಹೋಗಿ ಕೇಳಬೇಕು. ಇಲ್ಲಾಂದರೆ ನೆಕ್ಸ್ಟು ರೇಷನ್ ಕಾರ್ಡ್ ವೆಬ್ಸೈಟ್ ಓಪನ್ ಆಗುವವರೆಗೂ ವೇಟ್ ಮಾಡಬೇಕು. 1ನೇ ತಾರೀಕಿನಿಂದ ರೇಷನ್ ಕಾರ್ಡ್ ವೆಬ್ಸೈಟ್ ಓಪನ್ ಆಗುತ್ತೆ ಹೇಳಿದ್ದಾರೆ, ಅಲ್ಲಿವರೆಗೂ ವೇಟ್ ಮಾಡಬೇಕಾಗತ್ತೆ. ಔಟ್ ಆಫ್ ಡಿಸ್ಟ್ರಿಕ್ಟ್ ಅಂದರೆ ನಿಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯ ಕೆಲವೊಂದು ರೇಷನ್ ಕಾರ್ಡ್ಗಳ ಡಾಟಾಗಳು ನಿಮ್ಮ ಆಪರೇಟರ್ ಲಾಗಿನ್ನಲ್ಲಿ ಎನೇಬಲ್ ಆಗಿರೋದಿಲ್ಲ, ಅಂಥವರು ಕೂಡ ಒಮ್ಮೆ ನಿಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯ ಅರ್ಜಿಗಳನ್ನು ಸಲ್ಲಿಸ್ತಿದ್ದೀರಾ ಅಂದರೆ ಈ ಸೇವಾ ಸಿಂಧು ಪೋರ್ಟಲ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದು ಅರ್ಜಿಗಳು ಸಬ್ಮಿಟ್ ಆಗ್ತಾ ಇದೆ. ಕೆಲವೊಮ್ಮೆ ಬ್ಯಾಂಕ್ ಪಾಸ್ಬುಕ್ ಅನ್ನು ಅಪ್ಲೋಡ್ ಮಾಡಲಿಕ್ಕೂ ಕೂಡ ಆಪ್ಷನ್ ಕೇಳುತ್ತೆ, ನೀವು ಅಪ್ಲೋಡ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ, ಆದರೆ ಇನ್ಸ್ಟೆಂಟ್ ಆಗಿ ಕೆಲವೊಂದು ರಿಸಿಪ್ಟ್ಗಳು ಬರೋದಿಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಅಪ್ರೂವಲ್ ವರೆಗೂ. ನೆಕ್ಸ್ಟ್ ಸಮಸ್ಯೆ ಬಂದು ನೀವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂತ ಬರುತ್ತೆ. ಅಚ್ಚ ಕನ್ನಡದಲ್ಲಿ ಕೊಟ್ಟಿರೋ ರೀತಿ ನೀವು ಈಗಾಗಲೇ ಒಮ್ಮೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಇದರ ಅರ್ಥ. ನೀವು ಹೇಳ್ತಾ ಇರ್ಬೋದು ನಮಗೆ ಇನ್ನು ರಿಸಿಪ್ಟ್ ಕೊಟ್ಟಿಲ್ಲ ಅಂತ. ಕೆಲವೊಮ್ಮೆ ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಂತ ರಿಸಿಪ್ಟ್ಗಳು ಇನ್ನೂ ಜನರೇಟ್ ಆಗಿಲ್ಲ. ನೀವು ಎಲ್ಲಿ ಅರ್ಜಿ ಸಲ್ಲಿಸಿದಿರ ಅಲ್ವಾ ಅಲ್ಲಿ ಹೋಗಿ ರಿಸಿಪ್ಟ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ, ಇದರ ಸ್ಲಿಪ್ ಡೌನ್ಲೋಡ್ ಮಾಡ್ಲಿಕ್ಕೂ ಕೂಡ ಲಿಂಕ್ ಓಪನ್ ಆಗುತ್ತೆ, ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಕೆಲವೊಂದು ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.